ಹಾಯ್ ಫ್ರೆಂಡ್ಸ್, ನಾನ್ ರಜನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ಗೆ ಹೋಗಿ ರಜನಿ ಎಕ್ಸ್ಪ್ರೆಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ ರೆಡ್ ಕಲರು, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನು ಮರಿದೆ ಪ್ರೆಸ್ ಮಾಡಿ. ಸೊ ದಟ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಆ ವಿಡಿಯೋ ಸಿಗುತ್ತೆ. ಥ್ಯಾಂಕ್ ಯು. ಬಿಗ್ ಬಾಸ್ ಸೀಸನ್ ಕನ್ನಡ 5 ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರಜ್ಞ ಜಯ ಶ್ರೀನಿವಾಸನ್ ಹಾಗೂ ಡಬ್ ಸ್ಮ್ಯಾಶ್ ಕ್ವೀನ್ ನಿವೇದಿತಾ ಗೌಡ 100 ಡೇಸ್ ಇರೋದು ಗ್ಯಾರಂಟಿ, ಹಾಗಂತ ಭವಿಷ್ಯ ನೋಡ್ತಿದ್ದಾರೆ ಜಯ ಶ್ರೀನಿವಾಸನ್. ಸಂಖ್ಯಾಬಲದ ಮೇಲೆ ಲೆಕ್ಕ ಹಾಕಿದ ಜಯ ಶ್ರೀನಿವಾಸನ್ ತಾವು ಮತ್ತು ನಿವೇದಿತಾ ಬಿಗ್ ಬಾಸ್ ಮನೆಯಲ್ಲಿ 100 ಇರೋದು ಪಕ್ಕಾ ಅಂತ ಹೇಳಿದ್ದಾರೆ. ಅಷ್ಟು ದಿನ ಇರಲು ಗೇಮ್ ಪ್ಲಾನ್ ಕೂಡ ರೆಡಿ ಮಾಡಿಕೊಂಡಿರೋ ಜಯ ಶ್ರೀನಿವಾಸನ್ ದಿವಾಕರ್ ಜೊತೆ ಜಗಳಾಡದೆ ಸ್ಮಾರ್ಟ್ ಆಗಿರಲು ನಿರ್ಧರಿಸಿದ್ದಾರೆ. ಇನ್ಮೇಲೆ ನಾನು ಕಿತ್ತಾಡದೆ ಸ್ವಲ್ಪ ಸ್ಮಾರ್ಟ್ ಆಗಿರ್ತೇನೆ, ಯಾಕಂದ್ರೆ ನನಗೆ ಕೋಪ ಬಂದು ಏನಾದ್ರೂ ಎತ್ತಾಕ್ಬಿಟ್ರೆ ನನ್ನನ್ನ ಹೊರಗೆ ಕಳಿಸ್ಬಿಡ್ತಾರೆ. ಅದಕ್ಕೆ ದಿವಾಕರ್ ಏನೇ ಕೆಣಕೋದ್ರು ಮಾತನಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೇನೆ ಅಂತ ದಿವಾಕರ್ ಮುಂದೆಯೇ ಜಯ ಶ್ರೀನಿವಾಸನ್ ಹೇಳಿದ್ದಾರೆ. ದಿವಾಕರ್ ಸಹವಾಸವೇ ಬೇಡ, 100 ಇರ್ತೇವೆ, ಸುಮ್ಮನೆ ಯಾಕೆ ರಿಸ್ಕ್ ತೆಗೆದುಕೊಳ್ಬೇಕು? ನೀನ್ ಬರ್ದಿಟ್ಕೋ ಇವತ್ತು ಲಕ್ಕಿ ಡೇಟ್, ನಾನು ಮತ್ತು ನಿವೇದಿತಾ ಈ ಮನೆಯಲ್ಲಿ 100 ಇರೋದು ಗ್ಯಾರಂಟಿ ಅಂತ ದಿವಾಕರ್ ಬಳಿ ಮಾತನಾಡುತ್ತಾ ಜಯ ಶ್ರೀನಿವಾಸನ್ ಹೇಳಿದ್ರು, ದೇವ್ರಾಣೆ ನೀವು 100 ಇರಲ್ಲ, ನೀವೇ ಗೆಲ್ಲೋ ಹಾಗಿದ್ರೆ ಕಷ್ಟಪಟ್ಟಿರುವವರು ಎಷ್ಟು ಜನ ಇದ್ದಾರೆ ಈ ಮನೆಯಲ್ಲಿ, ಅವರ ಕತೆ ಏನಾಗ್ಬೇಕು? ಸುಖವಾಗಿ ಬಂದವರೆಲ್ಲ ಗೆಲ್ಲಲು ಆಗಲ್ಲ, ಇದು ನನ್ನ ಅನಿಸಿಕೆ ಅಂತ ದಿವಾಕರ್ ಹೇಳಿದ್ರು. ನಾವು ಗೆದ್ದೇ ಗೆಲ್ತೀವಿ, ನೀನು ನೋಡ್ತಾ ಇರುವಂತ ಭರವಸೆಯಿಂದಲೇ ಜಯ ಶ್ರೀನಿವಾಸನ್ ಪುನರುಚ್ಚರಿಸಿದ್ರು. ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮರಿದೆ ಕಮೆಂಟ್ ಮಾಡಿ.